ಪವಿತ್ರ ಗ್ರಂಥ ಭಗವದ್ಗೀತೆ ಮೂಲ ಪುಸ್ತಕ ಎಲ್ಲಿದೆ ಪ್ರತಿಯೊಬ್ಬ ಜನಸಾಮಾನ್ಯರ ಪ್ರಶ್ನೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಬಳಿಯೂ ಮಾಹಿತಿ ಇಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಸುರೇಂದ್ರ ಉಗಾರೆ ತಿಳಿಸಿದರು ಸೋಮವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಪವಿತ್ರ ಗ್ರಂಥ ಭಗವದ್ಗೀತೆಯ ಮೂಲ ಪುಸ್ತಕ ಎಲ್ಲಿದೆ ಎಂದು ಕೇಂದ್ರ ಸರ್ಕಾರ ಬಳಿಯೂ ಸ್ಪಷ್ಟ ಉತ್ತರ ಇಲ್ಲ ಭಗವದ್ಗೀತೆಯ ಮೂಲ ಪ್ರತಿ ಪೂರೈಕೆ ಮಾಡಬೇಕು ಭಗವದ್ಗೀತೆಯ ಮೂಲ ಪ್ರಕಾಶ ಪಟ್ಟಿ ನೀಡುವಂತೆ ಮಾಹಿತಿ ಹಕ್ಕಿನಡಿ ಪ್ರಶ್ನೆ ಕೇಳಲಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಸಂಸ್ಕೃತಿ ಸಚಿವಾಲಯದ ಅಕಾಡೆಮಿ ವಿಭಾಗದಿಂದ ಈ ಬಗ್ಗೆ ನಮ್ಮ ಬಳಿ ಯಾವುದೇ ಮಾಹಿತಿ ಇಲ್ಲ ಎಂದು ಉತ್ತರಿಸಿದ್ದಾರೆ ಮಕ್ಕಳಿಗೆ ಕಲಿಸಲು ಮುಂದಾಗಿರುವುದು ಯಾವ ಭಗವದ್ಗೀತೆ ರಾಜ್ಯ ಸರ್ಕಾರಕ್ಕೆ ನ್ಯಾಯವಾದಿ ಸುರೇಂದ್ರ ಉಗಾರೆ ಪ್ರಶ್ನಿಸಿದ್ದಾರೆ ಈಗ ಸದ್ಯ ಏನು ರಾಜ್ಯ ಸರ್ಕಾರ ಈ ಶಾಲಾ ಮಕ್ಕಳಿಗೆ ಭಗವದ್ಗೀತೆಯನ್ನು ಕಂಪಲ್ಸರಿ ಕಲಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇದೆ ಸರ್ ಸೋ ಅದಕ್ಕೆ ಸಂಬಂಧಪಟ್ಟಂಗೆ ನಾನೇನು ಮಾಡಿದ್ನಿ ಈ ಕೇಂದ್ರ ಸರ್ಕಾರ ಸಂಸ್ಕೃತಿ ಇಲಾಖೆಗೆ ಒಂದು ಮಾಹಿತಿ ಹಕ್ಕಿನ ಒಳಗೆ ಒಂದು ಅರ್ಜಿಯನ್ನು ಕೊಟ್ಟೆ ಮೂಲ ಭಗವದ್ಗೀತೆ ಎಲ್ಲಿದೆ ಆಮೇಲೆ ಮೂಲ ಭಗವದ್ಗೀತೆಯನ್ನು ಅಧಿಕೃತವಾಗಿ ಭಾಷಾಂತರ ಮಾಡಿದವರು ಯಾರು ಆಮೇಲೆ ಪ್ರಕಾಶ ಅದರ ಪ್ರಕಾಶಕರ ಪಬ್ಲಿಷರ್ ಪಟ್ಟಿ ಕೂಡ್ರಿ ಅಂತ ನಾನು ಮಾಹಿತಿ ಕೇಳಿದೆ ಆ ಮಾಹಿತಿ ಕೇಳಿದ ತಕ್ಷಣ ಕ್ವೈಟ್ ಕಾಮನ್ನಾಗಿ ಕುಳಿಬೇಕಾಗಿತ್ತೇನೋ ನನ್ನ ಲೆಕ್ಕಾಚಾರ ಇತ್ತು ಮಾಹಿತಿ ಕೊಡ್ತಾರೇನೋ ಅಧಿಕೃತ ಯಾರು ಭಾಷಾಂತರ ಮಾಡಿದವರು ಯಾರು ಆಮೇಲೆ ಎಲ್ಲಿದೆ ಈಗ ಸದ್ಯ ನೋಡೋಕೆ ಎಲ್ಲಿ ಸಿಗುತ್ತೆ ನಾನು ತಿಳ್ಕೊಂಡಿದ್ದೀನಿ ಬಟ್ ಅವ್ರು ಕೊಟ್ಟದ ಉತ್ತರ ನೋಡಿದ್ರೆ ಶಾಕ್ ಇತ್ತು ಯಾಕಪ್ಪ ಅಂತಂದ್ರೆ ಆ ಮಾಹಿತಿನ ಅವ್ರ ಹತ್ರ ಇಲ್ಲ ಕೇಂದ್ರ ಸರ್ಕಾರ ಸಂಸ್ಕೃತಿ ಇಲಾಖೆ ಕೊಟ್ಟ ಮಾಹಿತಿ ಪ್ರಕಾರ ನೀವು ಕೇಳಿದ ಮಾಹಿತಿ ನಮ್ಮ ಹತ್ರ ಇಲ್ಲ ಹಾಗೆ ನೀವು ಕೇಳಿದ ಮಾಹಿತಿ ನಮ್ಮ ಹತ್ರ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಆಗಲಿ ಗುಜರಾತ್ ಸರ್ಕಾರ ಆಗಲಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯನ್ನು ಕಲಿಸಿಕೊಂಡಾರಲ್ಲ ಆ ಭಗವದ್ಗೀತೆ ಯಾರು ಬರೆದದ್ದು ಭಗವದ್ಗೀತೆ ಮಹಾಭಾರತದ ಒಂದು ಮೂಲ ಭಾಗ ಅಷ್ಟೇ ಅದನ್ನು ಪ್ರತ್ಯೇಕವಾಗಿ ಯಾರು ಬರೆದಲ್ಲ ವ್ಯಾಸ ಮಹರ್ಷಿ ವ್ಯಾಸರ ಕಾಲದಲ್ಲಿ ಹಿಡ್ಕೊಂಡು ಮಾಹಿತಿ ಇತಿಹಾಸದ ಪ್ರಕಾರ ಒಬ್ಬರೇ ಬರೆದದ್ದು ಅದನ್ನು ಆ ಮಹಾಭಾರತದ ಒಂದು ಭಾಗ ಮಾತ್ರ ಯಾವುದು ಯಾವುದು ಭಗವದ್ಗೀತೆ ಹಾಗಾದ್ರೆ ಅಧಿಕೃತವಾಗಿ ಭಗವದ್ಗೀತೆಯನ್ನು ಬರೆದವರು ಯಾರು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ನಮ್ಮ ಮುಂದೆ ಇರ್ತಾ ಇದ್ದೀನಿ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಗುಜರಾತ್ ಸರ್ಕಾರ ಆಗಲಿ ಆ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆ ಬರೆದದ್ದು ಯಾರ್ದು ಇವ್ರ ಥರ ಮೂಲ ಪ್ರತಿನೂ ಇಲ್ಲ ಹಂಗಾದ್ರೆ ಯಾರು ಬರೆದದನ್ನು ಕೆಲಸ ಕೊಂಟಾರ ನಾವು ಭಾರತ ಇತಿಹಾಸ ತೆಗೆದು ನೋಡಿದರೆ ಕ್ಲಿಯರಾಗಿ ಗೊತ್ತಾಗತ್ತೆ ಮೂಲ ಭಾಷೆ ಸಂಸ್ಕೃತಿಯಲ್ಲಿ ಇತ್ತು ಆಮೇಲೆ ಸಂಸ್ಕೃತಿಯಿಂದ ಹಿಂದಿಗೆ ಯಾರು ಭಾಷಾಂತರ ಮಾಡಿದರು ಇಂಗ್ಲೀಷ್ಗೆ ಯಾರು ಮಾಡಿದರು ಹೋಗಲಿ ಕನ್ನಡಕ್ಕೆ ಯಾರಾದರೂ ಮಾಡಿದ್ರು ಈಗ ಬೊಮ್ಮಾರಿ ಅವರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಚರ್ಚೆ ಆಯಿತು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಅದನ್ನಾದರೂ ಜನರಿಗೆ ಹೇಳಿ ಸತ್ಯನ ಗೊತ್ತಾಗಲಿ ಸುಮ್ಮನೆ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ರಾಜ್ಯದಲ್ಲಿ ಭಗವದ್ಗೀತೆ ಶಾಲೆಗಳಲ್ಲಿ ಪಠ್ಯ ರೂಪದಲ್ಲಿ ನೀಡಲು ಚಿಂತನೆ ನಡೆಸುವ ಮುನ್ನ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಎಂದು ಹೇಳಿದರು ರಾಜ್ ಹಿರೇಮಠ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ